ಸೋಮಸಾಗರ ಎನ್ನುವ ಊರಿನ ಒಂದು ನಿಶಬ್ದವಾದ ಕಾಡಿನ ದಾರಿಯಿಂದ ಒಂದು ಕಾರು ವೇಗವಾಗಿ ಬರ್ತಾ ಇತ್ತು. ಒಳಗೆ ಕೂತಿರುವ ರಣವೀರ್ ಬಹಳ ಖುಷಿಯಾಗಿದ್ದ. ಸೀಟ್ ಮೇಲೆ ಇಟ್ಟ ಅವನ ಮೊಬೈಲ್ ರಿಂಗ್ ಆಗ್ತಾ ಇತ್ತು. ಕಾಲ್ ರಿಸೀವ್ ಮಾಡಿ ಅವನು ಮೊಬೈಲ್ ಅನ್ನು ತನ್ನ ಕಿವಿ ಮೇಲೆ ಇಟ್ಟು ಒಂದು ಕೈಯಿಂದ ಡ್ರೈವ್ ಮಾಡ್ತಾ ಇದ್ದ. ಏನಾಯ್ತು ಗೌರವ್, ನಿನಗೆ ಸ್ವಲ್ಪನೂ ತಡೆಯಕ್ಕಾಗಲ್ವಾ? ನಾನು ಹೇಳಿದ್ನಲ್ವಾ, ಆ ಮನೆ ನನ್ನ ಹೆಸರಿಗೆ ಬಂದ ತಕ್ಷಣ ನಾನು ನಿನ್ನ ಹಣನ ಕೊಟ್ಬಿಡ್ತೀನಿ ಅಂತ. 15 ದಿನ ಆಗೋಯ್ತು, ಇನ್ ಯಾವಾಗ ಆಗೋದು ಇದು ನಿನ್ನ ಹೆಸರಿಗೆ? ಮತ್ತೆ ಯಾವತ್ತು ನಾನು ಹಣ ಕೊಡೋದು? ಅರೆ ಅಣ್ಣ, ಸ್ವಲ್ಪ ನೀನು ತಡ್ಕೋ, ಕೋರ್ಟಿಂದ ಲೇಟ್ ಆಗ್ತಾ ಇರೋದು. ಇದ್ರಲ್ಲಿ ನಂದೇನ್ ತಪ್ಪಿದೆ? ಕೆಲಸ ಆಗಿದ ತಕ್ಷಣ ನಾನೇ ನಿನಗೆ ಕಾಲ್ ಮಾಡ್ತೀನಿ, ಇವಾಗ ಫೋನ್ ಇಡು. ಹೇಳ್ತಾ ರಣವೀರ್ ಹೇಗೆ ಕಾಲನ್ನ ಕಟ್ ಮಾಡ್ತಾನೋ ಅಚಾನಕ್ ಆಗಿ ಕಾರ್ ಕೂಡ ನಿಂತೋಗ್ಬಿಡುತ್ತೆ. ಅರೆ ಇದಕ್ಕೇನಾಯ್ತು? ಹೇಳ್ತಾ ರಣವೀರ್ ಹೇಗೆ ಮುಂದ್ಗಡೆ ನೋಡಕ್ ಶುರು ಮಾಡ್ತಾನೋ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಕಾರ್ ಊರಿನ ಹಳೆಯ ಕೋಟೆಯ ಹತ್ರ ನಿಂತಿತ್ತು. ನಾನು ಈ ಜಾಗಕ್ಕೆ ಹೇಗೆ ಬಂದೆ? ಹೇಳ್ತಾ ರಣವೀರ್ ಕಾರ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅದು ಸ್ಟಾರ್ಟೇ ಆಗೋದಿಲ್ಲ. ಇದಕ್ಕೇನಾಯ್ತು? ಹೇಳ್ತಾ ಅವನು ಸಿಟ್ಟಿನಿಂದ ಕಾರಿನಿಂದ ಹೊರಗಡೆ ಬರ್ತಾನೆ. ನಾನು ನನ್ನ ಬಂಗ್ಲೆಗೆ ಹೋಗ್ತಾ ಇದ್ದೆ, ಮತ್ತೆ ನಾನು ಈ ಕೋಟೆ ಹತ್ರ ಹೇಗೆ ಬಂದೆ? ಅವನ ಹಿಂದಿನಿಂದ ಒಂದು ಭಯಾನಕ ಧ್ವನಿ ಕೇಳಿ ಬರುತ್ತೆ, ಹಾಗೂ ಅವನು ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸಾವು ಬಂದಾಗ ಮನುಷ್ಯನ ಸಾವು ನಿಶ್ಚಯ ಆಗಿರೋ ಜಾಗಕ್ಕೆ ಅವನು ಬಂದೇ ಬರ್ತಾನೆ, ತಪ್ಪೋದೇ ಇಲ್ಲ. ಅವನ ಮುಂದೆ ಕೆಂಪನೆಯ ಸೀರೆಯನ್ನ ತೊಟ್ಟು ಅವನ ಪತ್ನಿ ಸ್ವರಾಂಗಿನಿ ಭಯಾನಕವಾದ ಅವತಾರದಲ್ಲಿ ನಿಂತಿದ್ದು. ಅವಳ ಕಣ್ಣು ಭಯಾನಕವಾಗಿ ಕೆಂಪಗೆ ಕಾಣ್ತಾ ಇತ್ತು. ಅವಳ ಕೈಯ ಉಗುರು ಯಾವುದೋ ಚೂಪಾದ ಚಾಕುವಿನ ತರ ಉದ್ದ ಹಾಗೂ ಹರಿಪಾಗಿ ಕಾಣ್ತಾ ಇತ್ತು. ಅದರಿಂದ ರಕ್ತ ಟಪಕ್ ಟಪಕ್ ಅಂತ ನೆಲದ ಮೇಲೆ ಬೀಳ್ತಾ ಇತ್ತು. ಇದಾಗಕ್ ಸಾಧ್ಯ ಇಲ್ಲ, ನೀನು ನೀನು ವಾಪಸ್ ಬರಕ್ ಸಾಧ್ಯ ಇಲ್ಲ. ನಾನು ವಾಪಸ್ ಬಂದಿದ್ದೀನಿ, ನೀನ್ ನನಗ್ ಮಾಡಿರೋ ಮೋಸಕ್ಕೆ ಸೇಡನ್ನ ಖಂಡಿತ ತೀರಿಸ್ಕೋತೀನಿ. ಇಲ್ಲ, ರಣವೀರ್ ಜೋರಾಗಿ ಕೂಗ್ತಾನೆ ಹಾಗೂ ಅಲ್ಲಿಂದ ಓಡದಕ್ಕೆ ತಿರುಗ್ತಾನೆ. ಸ್ವರಾಗಿನಿ ಅವಳು ತನ್ನ ಶಕ್ತಿಯಿಂದ ಅವನನ್ನ ಗಾಳಿಯಲ್ಲೆತ್ತುತ್ತಾಳೆ ಹಾಗೂ ಜೋರಾಗಿ ಅವನನ್ನ ಆ ಕೋಟೆ ಒಳಗೆ ಬಿಸಾಡ್ತಾಳೆ. ರಣವೀರ್ ಕೂಗ್ತಾನೆ ಹಾಗೂ ನೆಲದ ಮೇಲೆ ಬಿದ್ದ ತಕ್ಷಣ ಸ್ವರಾಗಿನಿ ಅವನ ಮುಂದ್ಗಡೆ ಬಂದು ನಿಲ್ತಾಳೆ. ಅವಳು ಅವನ ಕತ್ತನ್ನ ಹಿಡ್ಕೊಂಡು ಅವಳ ಇನ್ನೊಂದು ಕೈಯಿಂದ ಅವನ ಕಣ್ಣೊಳಗಡೆ ಉಗ್ರನ್ನ ಹಾಕ್ಬಿಡ್ತಾಳೆ ಹಾಗೂ ಅವನನ್ನ ಕುರುಡನಾಗಿ ಮಾಡಿಬಿಡ್ತಾಳೆ. ನನ್ನನ್ನು ಬಿಟ್ಬಿಡು, ಇದು ನೀನು ಮಾಡಿರೋ ಮೋಸಕ್ಕೆ ಶಿಕ್ಷೆ, ಮೋಸಗಾರ. ಹೇಳ್ತಾ ಸ್ವರಾಗಿಣಿ ರಣವೀರನ ಕತ್ತನ ಹಿಡ್ಕೊಂಡು ಪೂರ್ತಿಯಾಗಿ ತಿರುಪಿಸಿ ಬಿಡ್ತಾಳೆ ಹಾಗೂ ಅವನನ್ನ ಒಂದೇ ಕ್ಷಣಕ್ಕೆ ಸಾಯಿಸಿ ಬಿಡ್ತಾಳೆ. ಈಗ ನನ್ನ ಸಾವಿನ ಸೇಡು ತೀರಿಸ್ಕೊಳ್ದೆ ಇಲ್ಲಿಂದ ಹೋಗೋದಿಲ್ಲ, ಅವನನ್ನು ಇದೇ ಜಾಗ ಕರ್ಕೊಂಡ್ ಬಂದು ಸಾಯಿಸ್ತೀನಿ. ಸ್ವರಾಗಿನಿ ವಾಪಸ್ ಬಂದಿದ್ದಾಳೆ. ಸ್ವಲ್ಪ ದಿನದ ನಂತರ ಗೌರವ್ ರಣವೀರ್ಗೆ ಮತ್ತೆ ಕಾಲ್ ಮಾಡ್ತಾನೆ ಹಾಗೂ ಅವನ ನಂಬರ್ ಬಂದ್ ಬರ್ತಾ ಇತ್ತು. ಅವಾಗ ರಾತ್ರಿ 10 ಗಂಟೆ ಆಗಿತ್ತು. ಏನಾಯ್ತು ಗೌರವ್, ಯಾಕ್ ಗೌರವ್ ಇಷ್ಟೊಂದ್ ಟೆನ್ಷನ್ ಅಲ್ಲಿ ಇದ್ಯಾ? ಈ ರಣವೀರ್ ನನ್ನ ಜೊತೆ ಒಂದು ಡೀಲ್ ಮಾಡಿದ್ದ, ಅದ್ರ ಹಣ ಅವನು ನನಗೆ ಹಿಂದಿನ ವಾರ ಕೊಡ್ಬೇಕಿತ್ತು, ಆದ್ರೆ ಇವಾಗ ಅವನು ಅದನ್ನ ಕೊಡ್ತಾನೆ ಇಲ್ಲ. ಪ್ರತಿದಿನ ಇವತ್ತು ನಾಳೆ ಇವತ್ತು ನಾಳೆ. ಈಗ ಮಲ್ಕೋ, ನಾಳೆ ಹೋಗಿ ಅವನನ್ನ ಮೀಟ್ ಮಾಡು. ಹೇಳ್ತಾ ಆರಾಧ್ಯ ಅವನಿಗೆ ಗುಡ್ ನೈಟ್ ಹೇಳ್ತಾಳೆ ಹಾಗೂ ಲೈಟ್ ಆಫ್ ಮಾಡಿ ಮಲಗ್ಬಿಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಗೌರವಿಗೆ ಅನ್ಸಕ್ ಶುರು ಆಗುತ್ತೆ, ಯಾರೋ ಅವನ ಕೈಯನ್ನ ಹಿಡ್ಕೊಂಡಿರೋ ಹಾಗೆ. ಅವನು ಇಣುಕಿ ನೋಡಿದ ತಕ್ಷಣ ಮುಂದೆ ಸ್ವರಾಗಿಣಿಯನ್ನ ಭಯಾನಕ ರೂಪದಲ್ಲಿ ನಿಂತಿರೋದನ್ನ ನೋಡಿ ಅವನು ಕೂಗಕ್ ಶುರು ಮಾಡ್ತಾನೆ. ತಕ್ಷಣ ಸ್ವರಾಗಿಣಿ ಅವನ ಕತ್ತನ್ನ ಹಿಡ್ಕೊಂಡ್ಬಿಡ್ತಾಳೆ ಹಾಗೂ ನಗ್ತಾ ಹೇಳ್ತಾಳೆ, ನನ್ನ ಸಾಯಿಸಿ, ನನ್ನ ಬಂಗ್ಲೆ ದುಡ್ಡನ್ನ ತಿನ್ಬೇಕು ಅಂತಿದ್ದೆ ಅಲ್ವಾ? ಚಿಂತೆ ಮಾಡ್ಬೇಡ, ಆದಷ್ಟು ಬೇಗ ನಿನ್ನ ಸಾವು ಕೂಡ ಆಗತ್ತೆ.
ಆದಷ್ಟು ಬೇಗ. ಕೇಳಿದ ತಕ್ಷಣ ಗೌರವ್ ಭಯದಿಂದ ಜೋರಾಗಿ ಕೂಗಕ್ ಶುರು ಮಾಡ್ತಾನೆ. ಹಾಗೂ ನಂತರ ಅವನ ಕೂಗನ್ನ ಕೇಳಿ ಆರಾಧ್ಯ ಎದ್ದು ಬಿಡ್ತಾಳೆ. ಏನಾಯ್ತು ಗೌರವ್, ಯಾಕ್ ನೀನು ಇಷ್ಟೊಂದು ಹೆದರ್ಕೊಂಡಿದ್ಯಾ, ಏನ್ ನೋಡ್ದೆ ನೀನು? ಕೇಳ್ಕೊಂಡು ಗೌರವ್ ಅವಳಿಗೆ ಏನನ್ನೂ ಹೇಳೋದಿಲ್ಲ. ಹಾಗೂ ತನ್ನ ಭಯವನ್ನ ಮುಚ್ಚಿಟ್ಕೊಂಡು ಹೇಳ್ತಾನೆ, ಬಹುಶಃ ಯಾವುದೋ ಕೆಟ್ಟ ಕನಸು ನೋಡ್ದೆ ಅನ್ಸುತ್ತೆ. ಇದನ್ನ ಹೇಳಿ ಅವನು ಮುಂದೆ ಏನನ್ನೂ ಕೇಳೋದಿಲ್ಲ. ಹಾಗೂ ರಗ್ಗನ್ನ ಹೊತ್ಕೊಂಡು ಬೇಗನೆ ಅವನು ಕಣ್ಣನ್ನ ಮುಚ್ಚಿ ಮಲಗ್ಬಿಡ್ತಾನೆ. ಅವನು ತನ್ನ ಭಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಈಗಲೂ ಕೂಡ ಅವನ ಭಯ ಹೆಚ್ಚಾಗ್ತಾನೇ ಇತ್ತು. ಹಾಗೂ ಆರಾಧ್ಯ ಇದನ್ನ ನೋಡಿ ಆಶ್ಚರ್ಯವಾಗಿದ್ಲು. ಆ ರಾತ್ರಿಯ ನಂತರ ಗೌರವಿನ ಜೀವನ ಭಯಾನಕವಾಗೋಗಿತ್ತು. ರಾತ್ರಿಯ ಸಮಯದಲ್ಲಿ ಅವನಿಗೆ ಎಲ್ಲೋ ಒಂದ್ ಕಡೆ ಸ್ವರಾಗಿಣಿಯ ಆತ್ಮ ಕಾಣಿಸ್ತಾ ಇತ್ತು. ಹಾಗೂ ಅವನು ಇದೇ ತರ ಭಯಗೊಳ್ತಿದ್ದ ಹಾಗೂ ಕೂಗ್ತಾ ಇದ್ದ. ಆದ್ರೆ ಆರಾಧ್ಯ ಕೇಳಿದ್ರು ಕೂಡ ಅವನು ಏನನ್ನೂ ಹೇಳ್ತಾ ಇರಲಿಲ್ಲ. ಒಂದು ರಾತ್ರಿ ಗೌರವ್ ಇದೇ ತರ ರಗ್ಗನ ಪೂರ್ತಿಯಾಗಿ ಹೊತ್ಕೊಂಡು ಭಯದಿಂದ ನಡುಗ್ತಾ ಇದ್ದ ಹಾಗೂ ಮಲಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆರಾಧ್ಯ ಈ ವಿಷಯದಿಂದ ಚಿಂತೆಗೊಳಗಾಗಿದ್ಲು ಹಾಗೂ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ಲು. ಗೌರವ್ ಈ ತರ ಯಾಕೆ ಭಯಗೊಂಡಿದ್ದಾನೆ? ಗೌರವ್ ಬಿಹೇವಿಯರ್ನ ಈ ತರ ನಾನ್ ಯಾವತ್ತೂ ನೋಡೇ ಇಲ್ಲ, ಯಾಕೆ ಅಂತ ಕಂಡು ಹಿಡಿಲೇಬೇಕು. ಗೌರವ್, ಆ ಬಂಗ್ಲೆನಲ್ಲಿ ನನ್ನ ಶವ ಬಿದ್ದಿದೆ, ಹೋಗಿ ಅದಕ್ಕೆ ಅಂತಿಮ ಸಂಸ್ಕಾರ ಮಾಡು, ಇಲ್ಲ ಅಂದ್ರೆ ನನ್ನ ಆತ್ಮ ನಿನ್ನನ್ನು ಕೂಡ ರಣವೀರ್ ತರನೇ ಸಾಯಿಸ್ಬಿಡತ್ತೆ. ಈ ಬಾರಿ ಗೌರವಿಗೆ ಈ ಧ್ವನಿ ಕೇಳಿದಾಗ ಅವನು ಝಟ್ ಅಂತ ಹೇಳಿ ಭಯದಿಂದ ಬೆಡ್ಡಿಂದ ಎದ್ದೇಳ್ತಾನೆ. ಅವನು ನೋಡ್ತಾನೆ ಆರಾಧ್ಯ ನಿದ್ರೆಗೆ ಚಾರಿರ್ತಾಳೆ. ಅದಕ್ಕೆ ಅವನು ತನ್ನ ಕೋಣೆಯಿಂದ ಹೊರಗಡೆ ಹೋಗ್ತಾನೆ. ಆರಾಧ್ಯ ಮಲಗಿರುವ ಹಾಗೆ ನಾಟಕ ಮಾಡ್ತಾ ಇದ್ಲು. ಅವಳು ಬೇಗನೆ ಎದ್ದೇಳಿ ಹಾಗೂ ಕದ್ದು ನಿಧಾನವಾಗಿ ಅವನ ಹಿಂದೆ ಹೋಗ್ತಾಳೆ. ಗೌರವ್ ಮನೆಯಿಂದ ಹೊರಗಡೆ ಬಂದು ಮನೆಯ ಹಿಂಭಾಗದ ಕಾಡಿನ ಕಡೆ ಹೋಗ್ತಾನೆ. ಆರಾಧ್ಯ ಕೂಡ ಅವನ ಹಿಂದೆನೆ ಹೋಗ್ತಾ ಇರ್ತಾಳೆ. ಗೌರವ್ ಅದೇ ಹಳೆಯ ಕೋಟೆಯ ಹತ್ರ ಹೋಗಿ ನಿಂತ್ಕೋತಾನೆ. ಸ್ವರಾಗಿಣಿ, ಎಲ್ಲಿದ್ಯಾ ನೀನು? ನಾನು ನಿನಗೆ ಅಂತಿಮ ಸಂಸ್ಕಾರ ಮಾಡಿ ನಿನಗೆ ಮುಕ್ತಿ ನೀಡ್ತೀನಿ. ಅವನು ಇಷ್ಟನ್ನ ಹೇಳಿದ ತಕ್ಷಣ ಅಲ್ಲಿ ಜೋರ್ ಜೋರಾಗಿ ಗಾಳಿ ಬೀಸುತ್ತೆ. ಒಂದೇ ಸಮನೆ ಅವನನ್ನ ಗಾಳಿ ಎತ್ಕೊಂಡು ಹೋಗುತ್ತೆ ಹಾಗೂ ಅವನನ್ನ ಆ ಹಳೆಯ ಕೋಟೆ ಒಳಗೆ ಕರ್ಕೊಂಡೋಗಿ ಬೀಸಾಕ್ಬಿಡುತ್ತೆ. ಅವನನ್ನ ಕರೀತಾ ಆರಾಧ್ಯ ಕೂಡ ಆ ಕೋಟೆ ಒಳಗಡೆ ಹೋಗಿಬಿಡ್ತಾಳೆ. ಅವಳನ್ನ ನೋಡಿ ಗೌರವ್ ಆಶ್ಚರ್ಯದಿಂದ ಹೇಳ್ತಾನೆ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಇಲ್ಲಿ ಅಪಾಯ ಇದೆ. ಗೌರವ್, please tell me what's wrong with you, how do you know ki lag bandidya? ivaga gaurav avula hatra muchidodu sariyalla ankonda. ranveer hagu nanu palyakaladindanu best friend agidvi. namma oorina dodda shrimantanige oblu magalidlu swaragini. avula hesralli ooralli dodda bangle ittu. nanu ranveer bayisidvi swaraginiyanna namma preetiyalli baleyalli beelisi ಆ ಬಂಗ್ಲೆಯನ್ನ ನಮ್ಮ ಹೆಸರಲ್ಲಿ ಮಾಡ್ಕೊಳ್ಬೇಕು. ಆದ್ರೆ ಅವಳ ಜೊತೆ ಮದ್ವೆ ಕೇವಲ ಒಬ್ಬನೇ ಮಾಡ್ಬೇಕಿತ್ತು. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ಅವಳನ್ನ ಮದ್ವೆ ರಣವೀರ್ ಆಗ್ಬೇಕಿತ್ತು. ಹಾಗೂ ಬಂಗ್ಲೆನ ತನ್ನ ಹೆಸರಿಗೆ ಮಾಡಿದ ನಂತರ ಆ ಪ್ರಾಪರ್ಟಿಯಿಂದ 50% ನನಗೆ ಕೊಡ್ಬೇಕಾಗಿತ್ತು. ಎಷ್ಟು ಕೆಟ್ಟ ಆಲೋಚನೆ ನಿಂದು, ಮುಂದೆ ಏನಾಯ್ತು ಹೇಳು. ಮದ್ವೆ ನಂತರ ಸ್ವರಾಗಿಣಿ ಆ ಬಂಗ್ಲೆಯನ್ನ ರಣವೀರಿನ ಹೆಸರಿಗೆ ಮಾಡಕ್ಕೆ ತಯಾರಿರ್ಲಿಲ್ಲ. ಒಂದ್ ವೇಳೆ ರಣವೀರ್ ಅವಳಿಗೆ ಬಲವಂತ ಮಾಡಿದ್ರೆ ಅವಳಿಗೆ ಅರ್ಥವಾಗ್ತಾ ಇತ್ತು ಅವನು ಪ್ರೀತಿ ಮಾಡ್ತಾ ಇಲ್ಲ, ಬರೀ ನಾಟಕ ಮಾಡ್ತಿದ್ದಾನೆ ಅಂತ. ಅದಕ್ಕೆ ನಾನು ಮತ್ತೆ ರಣವೀರ್ ಪ್ಲಾನ್ ಮಾಡಿದ್ವಿ ಸ್ವರಾಗಿಣಿಯನ್ನ ಸಾಯಿಸ್ಬಿಡೋದು ಅಂತ. ಒಂದಿನ ರಣವೀರ್ ಸ್ವರಾಗಿಣಿಯನ್ನ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ಬಿಟ್ಟ. ಹಾಗೂ ನಂತರ ನಾವು ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ವಿ. ನಾವು ಅವಳನ್ನ ಇಲ್ಲಿ ಸಾಯಿಸಿ ಅವಳನ್ನ ಇದೇ ಜಮೀನಲ್ಲಿ ಹೂತಾಕ್ಬಿಟ್ವಿ. ಮಾರನೇ ದಿನ ರಣವೀರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಸುದ್ದಿಯನ್ನ ಹಾಕದ. ಸ್ವರಾಗಿಣಿ ಯಾವುದೋ ಪ್ರಿಯಕರನಿಗೋಸ್ಕರ ಅವಳು ನನ್ನನ್ನ ಬಿಟ್ಟು ಓಡ್ ಹೋದ್ಲು. ಇನ್ನು ಸ್ವಲ್ಪ ದಿನದಲ್ಲೇ ಈ ಬಂಗ್ಲೆ ಅವನ ಹೆಸರಿಗೆ ಆಗ್ತಿತ್ತು ಹಾಗೂ ನನಗೂ ಕೂಡ ನನಗ್ ಬರ್ಬೇಕಾಗಿರೋ ಹಣ ಬರ್ತಿತ್ತು. ಆದ್ರೆ ಗೊತ್ತಿಲ್ಲ ಸ್ವರಾಗಿಣಿ ಸತ್ ಮೇಲೂ ಹೇಗೆ ವಾಪಸ್ ಬಂದು ಅಂತ. ಹಾಗೂ ಅವಳು ಹೇಳ್ತಾ ಇದ್ಲು ಅವಳು ರಣವೀರನ್ನ ಸಾಯಿಸ್ಬಿಟ್ಲು, ಹಾಗೂ ಅವಳು ನನ್ನನ್ನು ಬಿಡೋದಿಲ್ಲ, ನಾನು ಅವಳ ಅಂತಿಮ ಸಂಸ್ಕಾರ ಮಾಡಿಲ್ಲ ಅಂದ್ರೆ. ಕೇಳಿಸ್ಕೊಂಡು ಆರಾಧ್ಯ ಭಯಗೊಳ್ತಾಳೆ ಹಾಗೂ ಹೇಳ್ತಾಳೆ, ಹಾಗಾದ್ರೆ ಹೇಳು ಅವಳ ಶವನ ಎಲ್ಲಿ ಮುಚ್ಚಿದೀರ ನೀವು, ನಾವು ಅವಳ ಅಂತಿಮ ಸಂಸ್ಕಾರ ಮಾಡ್ಬಿಡೋಣ. ಗೌರವ್ ಏನಾದ್ರೂ ಹೇಳ್ಬೇಕು ಅಂತ ಹೋದಾಗ
ಅವರ ಮುಂದೆ ಆ ಸ್ವರಾಗಿಣಿ ಬಂದು ನಿಲ್ತಾಳೆ. ಅದನ್ನ ನೋಡಿ ಇಬ್ರು ಕೂಡ ಬಹಳ ಭಯಗೊಳ್ತಾರೆ. ಅದನ್ನೆಲ್ಲ ನಾನ್ ನಿನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದು, ಯಾಕಂದ್ರೆ ನೀನು ನಿನ್ನ ಬಾಯಾರೆ ನಿನ್ನ ಹೆಂಡತಿ ಮುಂದೆ ಹೇಳು ಅಂತ. ಅದಕ್ಕೋಸ್ಕರ ಇಲ್ಲಿವರೆಗೂ ನಿನ್ನನ್ನ ಜೀವಂತವಾಗಿಟ್ಟಿದ್ದೆ. ಸ್ವರಾಗಿಣಿ, ನಿನಗೆ ಅನ್ಯಾಯ ಆಗಿದೆ. ನಿನ್ನ ಸತ್ಯನ ಎಲ್ರ ಮುಂದೆ ನಾನ್ ತಂದೆ ತರ್ತೀನಿ. ಪ್ಲೀಸ್ ಗೌರವ್ನ ಕ್ಷಮಿಸ್ಬಿಡು. ಇಲ್ಲ, ಇವನು ಸಾವು ಈಗ ನಿಶ್ಚಿತ. ಹೇಳ್ತಾ ಸ್ವರಾಗಿಣಿ ಗೌರವಿನ ಕತ್ತನ್ನ ಹಿಡ್ಕೋತಾಳೆ ಹಾಗೂ ಅವನನ್ನ ಮತ್ತೊಂದ್ಸತಿ ಗೋಡೆಗೆ ಎತ್ತಿ ಬಿಸಾಕ್ತಾಳೆ. ಹಾಗೂ ನಂತರ ಅವಳು ಅವನ ಕೈಯನ್ನ ಹಿಡ್ಕೊಂಡು ಆ ಕೋಟೆಯಲ್ಲಿ ಇರುವ ರಾಡಿಗೆ ಎತ್ತಿ ಹಾಕಿ ಬಿಡ್ತಾಳೆ. ಆ ರಾಡ್ ಗೌರವಿನ ಎದೆಯನ್ನ ಸೀಳಿ ಬಿಡುತ್ತೆ ಹಾಗೂ ಅವನು ಅದರಲ್ಲೇ ಸಿಕ್ಕಾಕೊಂಡು ಇದ್ಬಿಡ್ತಾನೆ. ನನ್ನ ಸೇಡು ಪೂರ್ತಿ ಆಯ್ತು. ಇದನ್ನ ಹೇಳಿ ಅವಳು ಆರಾಧ್ಯನ ಕಡೆ ನೋಡ್ತಾಳೆ. ನನಗಾಗಿರೋ ಮೋಸದ ಬಗ್ಗೆ ಪೂರ್ತಿ ಸತ್ಯನ ಹೋಗಿ ನನ್ನ ತಂದೆಗೆ ಹೇಳ್ಬೇಕು. ಪೂರ್ತಿ ಸತ್ಯ ಇಡೀ ಹಳ್ಳಿ ಜನಕ್ ಗೊತ್ತಾಗ್ಬೇಕು. ಆ ಬಂಗ್ಲೆ ಮೇಲೆ ಯಾರಾದ್ರೂ ಕೆಟ್ಟ ಕಣ್ಣು ಹಾಕಿದ್ರೆ ಅವರನ್ನ ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ಅಪ್ಪನ್ಗೆ ಹೇಳು, ಆ ಬಂಗ್ಲೆನಲ್ಲಿ ಹಳ್ಳಿನಲ್ಲಿರೋ ಮಕ್ಕಳಿಗೋಸ್ಕರ ಒಂದು ಸ್ಕೂಲ್ ತೆಗೆಯೋದಿಕ್ಕೆ ಈಗ ನಾನ್ ಹೋಗ್ತಿದ್ದೀನಿ. ಆದ್ರೆ ಮುಂದೆ ಯಾವ್ದಾದ್ರೂ ಗಂಡ್ಸು ಯಾವ್ದಾದ್ರೂ ಹುಡುಗಿಗೆ ಮೋಸ ಮಾಡಕ್ಕೆ ಪ್ರಯತ್ನ ಪಟ್ರೆ ಸ್ವರಾಗಿಣಿ ಮತ್ತೆ ಬರ್ತಾಳೆ.